ನಮಸ್ಕಾರ ನಾನು ಡಾಕ್ಟರ್ ಶ್ರೀರಂಜಿತಾ ತಕ್ಷಣ ಆಯುರ್ವೇದ ಹಾಸ್ಪಿಟಲಿಂದ ಇವತ್ತು ನಾನು ಸೋರಿಯಾಸಿಸ್ ಅನ್ನೋ ಚರ್ಮ ಕಾಯಿಲೆ ಬಗ್ಗೆ ಮಾತಾಡಕ್ಕಿದ್ದೀನಿ ಸೋರಿಯಾಸಿಸ್ ಅಂದರೆ ಏನು ಸೋರಿಯಾಸಿಸ್ ಯಾವ ಕಾರಣದಿಂದ ಆಗುತ್ತದೆ ಸೋರಿಯಾಸಿಸಿಗೆ ಏನು ಚಿಕಿತ್ಸೆ ಇದೆ ಮತ್ತು ಇದಕ್ಕೆ ಆಹಾರ ಶೈಲಿ ಬಗ್ಗೆ ಮಾತಾಡೋಕ್ಕಿದ್ದೀನಿ ಸೋರಿಯಾಸಿಸ್ ಅನ್ನೋದು ಒಂದು ಗಂಭೀರವಾದ ಚರ್ಮ ಕಾಯಿಲೆ ನಿಮ್ಮ ದೇಹದಲ್ಲಿ ಇರೋ ರೋಗ ನಿರೋಧಕ ಶಕ್ತಿಯ ಶಕ್ತಿನೇ ನಿಮ್ಮ ದೇಹದಲ್ಲಿ ಇರೋ ಜೀವಕೋಶಗಳನ್ನು ಆಚೆದು ಅಂತ ತಿಳ್ಕೊಂಡು ಅದನ್ನು ದಾಳಿ ಮಾಡುತ್ತದೆ ಇದಕ್ಕೆ ನಿಮಗೇನು ಇದರಿಂದ ನಿಮಗೆ ಏನೇನು ಸಿಂಪ್ಟಮ್ಸ್ ಬರುತ್ತೆ ಅಂದರೆ ನಿಮ್ಮ ದೇಹದಲ್ಲಿ ಕೆಂಪು ಅಥವಾ ಬಿಳಿ ಚಿಪ್ಪುಗಳು ಬರೋಕ್ಕೆ ಶುರುವಾಗುತ್ತದೆ ಜೊತೆಗೆ ನಿಮಗೆ ತುಂಬ ನವೆ ಅಥವಾ ತುರ್ಕೆ ಜಾಸ್ತಿ ಇರುತ್ತೆ ಉರಿ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಉರಿ ಆಗುತ್ತದೆ ಇದಕ್ಕೆ ಆಯುರ್ವೇದದಲ್ಲಿ ನಮ್ಮ ತಕ್ಷಣ ಆಯುರ್ವೇದದಲ್ಲಿ ನಾವು ಮುಖ್ಯವಾದ ಚಿಕಿತ್ಸೆ ಏನಂದರೆ ಡಿಟಾಕ್ಸಿಫಿಕೇಷನ್ ಅಂದರೆ ನಿಮ್ಮ ದೇಹದಲ್ಲಿರೋ ಟಾಕ್ಸಿನ್ಸನ್ನು ಆಚೆ ಕಳಿಸೋದು ಎಷ್ಟು ನಾವು ಬಾಡಿಯಲ್ಲಿ ಟಾಕ್ಸಿನ್ಸ್ ತುಂಬಿಕೊಳ್ಳುತ್ತೋ ಅಷ್ಟು ನಿಮ್ಮ ದೇಹದಲ್ಲಿ ಮೊ ಇಮ್ಯುನಿಟಿ ಕಡಿಮೆ ಆಗ್ತಾ ಬರುತ್ತೆ ಸೊ ನಮ್ಮ ಮೈನ್ ಟ್ರೀಟ್ಮೆಂಟ್ ಏನಿರುತ್ತೆ ಅಂದರೆ ಇಮ್ಯೂನ್ ಮಾಡ್ಯುಲೇಷನ್ ಅಂತ ಇನ್ನೂ ಟ್ರೀಟ್ಮೆಂಟ್ ಇರುತ್ತೆ ಇಮ್ಯೂನ್ ಮಾಡ್ಯುಲೇಷನ್ ಹೇಗೆ ಮಾಡೋಕ್ಕಾಗುತ್ತೆ ಅಂದರೆ ಒಂದು ಫಸ್ಟ್ ನಮ್ಮ ಬಾಡಿಯಲ್ಲಿ ಇರೋ ಟಾಕ್ಸಿನ್ಸ್ನ ಅಥವಾ ವಿಷ ಅಂಶಗಳನ್ನ ಆಚೆ ಕಳಿಸ್ಬೇಕಾಗಿ ಬರುತ್ತೆ ಇದಾದ ಮೇಲೆ ನಮ್ಮ ಆಯುರ್ವೇದಿಕಲ್ಲಿ ನಮ್ಮ ತಕ್ಷಣ ಆಯುರ್ವೇದ ಹಾಸ್ಪಿಟಲಲ್ಲಿ ಇರೋ ಮೆಡಿಸಿನ್ಸ್ ಅಥವಾ ಇಂಟರ್ನಲ್ ಇಂದ ಔಷಧಿಗಳಿಂದ ನಿಮಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ ಇದರ ಜೊತೆಗೆ ನಿಮಗೆ ಆಹಾರ ಪದ್ಧತಿ ಹೇಗಿರಬೇಕು ಅಂತ ಕೇಳಿದರೆ ಆಹಾರದಲ್ಲಿ ನಿಮಗೆ ಆಲೂಗಡ್ಡೆ ಅಥವಾ ಆಚೆ ಊಟ ಜಂಕ್ ಫುಡ್ಡು ಜಾಸ್ತಿ ಆಯಿಲಿ ಫುಡ್ಡು ಜಾಸ್ತಿ ಖಾರ ಇರೋದು ಎಣ್ಣೆಯಲ್ಲಿ ಕರೆದಿರೋದು ಈ ಥರ ಸ್ವಲ್ಪ ಆಹಾರ ಪದ್ಧತಿಯನ್ನು ನಾವು ನಿಮಗೆ ಹೇಳಿಕೊಡ್ತೇವೆ